ನಮಸ್ಕಾರ. ಓಂ ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ಮತ್ತೊಂದು ವಿಶೇಷ ಸುದ್ದಿ ನಮ್ಮ ವೀಕ್ಷಕ ಬಾಂಧವರಿಗೆ. ಇದೇ ತಿಂಗಳ ಜನವರಿ 31ನೇ ತಾರೀಕು ಮುಕ್ತಿನಾಗ ಕ್ಷೇತ್ರದಲ್ಲಿ ರಥೋತ್ಸವ. ರಥೋತ್ಸವ ಯಾಕೆ ಈ ರಥೋತ್ಸವಗಳು ಇಷ್ಟೊಂದು ವಿಶೇಷವಾಗುತ್ತೆ ಅನ್ನೋದಕ್ಕೆ ಮೊದಲು ಕಾರಣ ತಿಳ್ಕೊಂಡ್ರೆ ಬಹುಶಃ ಎಲ್ರಿಗೂ ಕೂಡ ಭಾಗವಹಿಸೋದಕ್ಕೆ ಸ್ವಲ್ಪ ಉತ್ಸಾಹ ಇರುತ್ತೆ. ನೋಡಿ, ಯಾವಾಗಲೂ ಕೂಡ ಭಕ್ತರು ಭಗವಂತನನ್ನು ದರ್ಶನ ಮಾಡೋದಕ್ಕೋಸ್ಕರ ದೇವಾಲಯಗಳಿಗೆ ಹೋಗ್ತೀವಿ. ಆದರೆ ಈ ರಥೋತ್ಸವ ಕಾಲಗಳಲ್ಲಿ ಭಗವಂತನೇ ಭಕ್ತರ ದರ್ಶನ ಮಾಡೋಕ್ಕೋಸ್ಕರ ಹೊರಗಡೆ ಬರ್ತಾನಂತೆ. ಆಗ ಅವರು ತುಂಬ ಸಂತೋಷವಾಗಿ ಬಹಳ ಸಂತೃಪ್ತಿಯಿಂದ ಭಕ್ತರನ್ನು ದರ್ಶಿಸೋದಕ್ಕೋಸ್ಕರ ಬರ್ತಾನಲ್ಲ, ಆಗ ಅವರು ಏನು ಕೇಳಿದ್ರು ಕೊಡ್ತಾನಂತೆ. ಅಂದರೆ ಭಗವಂತ ಎಷ್ಟು ಕರುಣಾಮಯಿ, ಅವನು ಭಕ್ತರ ಮೇಲೆ ಇಟ್ಟಿರ್ತಕ್ಕಂತಹ ಪ್ರೀತಿ ಎಷ್ಟರ ಮಟ್ಟಿಗಿನ್ನೋದು ಅನ್ನೋದು ಈ ರಥೋತ್ಸವಗಳಲ್ಲಿ ನಮಗೆ ಗೊತ್ತಾಗ್ತಕ್ಕಂಥದ್ದು. ಹಾಗಾಗಿ ಇದೇ ತಿಂಗಳು ನಡೀತಕ್ಕಂತಹ ಕುಮಾರ ಷಷ್ಠಿ ಇದು ಬಹಳ ವಿಶೇಷ. ರಥೋತ್ಸವ, ಬ್ರಹ್ಮರಥೋತ್ಸವ ಒಂದು ನಡೆಯುತ್ತೆ ಮುಕ್ತಿನಾಗ ಕ್ಷೇತ್ರದಲ್ಲಿ, ಒಂದು ಈ ಷಷ್ಠಿ ರಥೋತ್ಸವ ನಡೆಯುತ್ತೆ. ಈ ಕುಮಾರ ಷಷ್ಠಿ, ಕುಮಾರ ಜನ್ಮ ತಾಳಿದ್ದೆ ಭಕ್ತರನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ. ಎಲ್ಲ ಭಕ್ತರ ಒಂದು ಅಪೇಕ್ಷೆ ಮೇರೆಗೆ ಈ ದೈತ್ಯಾಸುರನಾಗಿರ್ತಕ್ಕಂತಹ ಈ ತಾರಕಾಸುರನನ್ನು ಸಂಹಾರ ಮಾಡೋದಕ್ಕೋಸ್ಕರ ಅವತಾರ ಮಾಡಿದಂತಹ ದಿವಸ ಈ ಕುಮಾರ ಷಷ್ಠಿ. ಹಾಗಾಗಿ ಕುಮಾರ ಷಷ್ಠಿಗೆ ಬಹಳ ವಿಶೇಷ ಇರತಕ್ಕಂಥದ್ದು. ಯಾರು ಈ ಕುಮಾರ ಷಷ್ಠಿಯ ದಿವಸ ಈ ಸ್ವಾಮಿಯನ್ನು ದರ್ಶನ ಮಾಡ್ತಾರೆ, ಅದರಲ್ಲೂ ಕೂಡ ರಥದಲ್ಲಿ ಕುಳಿತಿರ್ತಕ್ಕಂತಹ ಸ್ವಾಮಿಯನ್ನು ದರ್ಶನ ಮಾಡ್ತಾರೆ, ಅವರಿಗೆ ಜೀವನದಲ್ಲಿ ಮತ್ತೆ ಪುನರ್ಜನ್ಮ ಇಲ್ಲ. ರಥಸ್ಥ ಸ್ಕಂದಂ ದೃಷ್ಟ ಪುನರ್ಜನ್ಮನ ವಿಧ್ಯತೆ. ಯಾವ ಸ್ವಾಮಿ ಸ್ಕಂದ ವಲ್ಲಿ ದೇವಸೇನಾ ಸಮೇತನಾಗಿ ರಥದಲ್ಲಿ ಆಸೀನನಾಗಿರ್ತಾನೆ ಅಂಥವನ ದರ್ಶನವನ್ನು ಮಾಡೋದ್ರಿಂದನೇ ಪುನರ್ಜನ್ಮ ಇಲ್ಲ ಅಂದರೆ ಇನ್ನೆಂಥ ಭಾಗ್ಯ ಅದು. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಕುಮಾರ ಷಷ್ಠಿಯ ದಿವಸ ನಡೀತಕ್ಕಂತಹ ಈ ರಥೋತ್ಸವಕ್ಕೆ ಬಂದು ಭಾಗಿಯಾಗಿ ರಥವನ್ನು ಎಳೆಯಿರಿ. ರಥವನ್ನು ಎಳೆಯುವುದರ ಮುಖಾಂತರ ನೀವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡಿರ್ತಕ್ಕಂತಹ ಅನೇಕ ಪಾಪಕರ್ಮಗಳನ್ನು ಕಳೆಯೋದಕ್ಕೆ ಸಹಾಯವಾಗುತ್ತೆ. ಇದಕ್ಕಿಂತ ವಿಶೇಷವಾದಂತಹ ದಿನ ಬೇಕಾ? ಇದು ನಮ್ಮ ಸೌಭಾಗ್ಯ. ಹಾಗಾಗಿ ಈ ಮುಕ್ತಿನಾಗ ಕ್ಷೇತ್ರದಲ್ಲಿ ನಡೀತಕ್ಕಂತಹ ಈ ಕುಮಾರ ಷಷ್ಠಿಯ ದಿವಸ ಎಲ್ಲರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬನ್ನಿ, ಎಲ್ಲರೂ ಒಟ್ಟಾಗಿ ಸೇರಿ ರಥವನ್ನು ಎಳೆಯೋಣ, ನಮ್ಮ ನಮ್ಮ ಪಾಪಕರ್ಮಗಳನ್ನು ಕಳ್ಕೊಳ್ಳೋಣ. ಅಷ್ಟೇ ಅಲ್ಲ, ಇನ್ನೂ ಒಂದು ಅವಕಾಶವನ್ನು ಕಲ್ಪಿಸ್ತಾ ಇದ್ದೀವಿ. ಇದೇ ಮುಕ್ತಿನಾಗ ಕ್ಷೇತ್ರದಲ್ಲಿರ್ತಕ್ಕಂತಹ ಮೂಲ ನಾಗನಿಗೆ ನಿಮ್ಮ ಕೈಯಾರೆ ನೀವೇ ಕ್ಷೀರಾಭಿಷೇಕವನ್ನು ಮಾಡ್ತಕ್ಕಂತಹ ಯೋಗ, ಅಂದರೆ ಭಕ್ತರಿಂದಲೇ ಭಗವಂತನಿಗೆ ನೇರವಾಗಿ ಕ್ಷೀರವನ್ನು ಸಮರ್ಪಣೆ ಮಾಡುವಂತಹ ಸೌಭಾಗ್ಯ ನಿಮ್ಮದಾಗತ್ತೆ. ಇದು ಒಂದು ವಿಶೇಷ ಅಲ್ವೇ? ಹಾಗಾಗಿ ಸ್ವಾಮಿಯನ್ನು ನೀವು ಬೇರೆ ದಿವಸಗಳಲ್ಲಿ ದೂರದಲ್ಲಿ ನಿಂತು ದರ್ಶನ ಮಾಡಿ ಹೋಗ್ತೀರಾ, ಆ ದಿವಸ ನಿಮ್ಮ ಕೈಯಾರೆ ನೀವೇ ಸ್ವಾಮಿಗೆ ಅಭಿಷೇಕವನ್ನು ಮಾಡ್ತೀರಾ, ಅಭಿಷೇಕ ಮಾಡುವ ಸಮಯದಲ್ಲಿ ನಿಮ್ಮ ಪ್ರಾರ್ಥನೆಯನ್ನು ಹೇಳಿಕೊಳ್ಳಿ. ಸಮಸ್ಯೆ ಯಾರಿಗಿಲ್ಲ ರೀ? ಪ್ರಪಂಚದಲ್ಲಿ ಎಷ್ಟು ಕೋಟಿ ಜನ ಇದ್ದಾರೆ ಅಷ್ಟು ಕೋಟಿ ಸಮಸ್ಯೆ ಇದೆ. ಆದರೆ ಅದನ್ನು ಪರಿಹರಿಸೋದಕ್ಕೆ ಒಂದು ವಿಶೇಷವಾದ ಶಕ್ತಿ ಇದೆ, ಅದೇ ಭಗವಂತ. ಅವನು ನಾನಾ ರೂಪದಲ್ಲಿರ್ತಾನೆ, ಇಲ್ಲಿ ಸ್ವಯಂ ಸುಬ್ರಹ್ಮಣ್ಯನ ರೂಪದಲ್ಲಿ ಇದ್ದಾನೆ. ಬನ್ನಿ, ಎಲ್ಲರೂ ಕೂಡ ನಿಮ್ಮ ಕೈಯಾರೆ ಕ್ಷೀರಾಭಿಷೇಕವನ್ನು ಮಾಡಿ ಬೆಳಗಿನ ಜಾವ 5 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ನಿಮ್ಮ ಪುರುಸೊತ್ತಿನ ಸಮಯದಲ್ಲಿ ಬನ್ನಿ, ಅದಕ್ಕಿಂತ ಬೇಕಾ? ಬಂದು ನೀವೇ ಕೈಯಾರೆ ಕ್ಷೀರಾಭಿಷೇಕವನ್ನು ಮಾಡಿ ರಥದಲ್ಲಿ ಕುಳಿತಿರ್ತಕ್ಕಂತಹ ಸ್ವಾಮಿಯ ದರ್ಶನವನ್ನು ಮಾಡಿ, ಇದೆಲ್ಲದರ ಜೊತೆಗೆ ಬೃಹತ್ ನಾಗನಿಗೆ ಹೂವಿನ ಅಲಂಕಾರ ಇರುತ್ತೆ, ಅದನ್ನು ಕಣ್ಣು ತುಂಬಿಕೊಳ್ಳಿ. ಇವೆಲ್ಲವೂ ನಡೀತಾ ಇರೋದು ಎಲ್ಲಿ? ಮುಕ್ತಿನಾಗ ಕ್ಷೇತ್ರ, ಬೆಂಗಳೂರು. ಯಾವತ್ತು? ಜನವರಿ 31ನೇ ತಾರೀಕು 2020. ಹಾಗಾಗಿ ಎಲ್ಲರೂ ಕೂಡ ಈ ದಿವಸ ಬನ್ನಿ. ರಥ ಮಧ್ಯಾಹ್ನ 12 ಗಂಟೆಗೆ ಎಳೆಯೋದಿರುತ್ತೆ. ಜೊತೆಗೆ ನೀವು ಬರಬೇಕಾದ್ರೆ ಬಸ್ಸಿನ ಸೌಕರ್ಯ ಇರುತ್ತೆ. 227 ಬಸ್ನಲ್ಲಿ ಬಂದರೆ ನೀವು ರಾಮಹಳ್ಳಿಗೆ ಬರ್ತೀರಾ. ರಾಮಹಳ್ಳಿಯಲ್ಲಿ ಇರತಕ್ಕಂತಹ ಈ ದೇವಾಲಯಕ್ಕೆ ಬರೋದಕ್ಕೆ ನಾನಾ ರೀತಿಯ ಸೌಕರ್ಯಗಳಿದೆ. ಇದರ ವಿಳಾಸನೂ ತಿಳ್ಕೊಳ್ಳಿ, ಮುಕ್ತಿನಾಗ ದೇವಾಲಯ, ದೊಡ್ಡ ಆಲದ ಮರದ ರಸ್ತೆ, ರಾಮಹಳ್ಳಿ, ಕೆಂಗೇರಿ, ಮೈಸೂರು ರಸ್ತೆ, ಬೆಂಗಳೂರು. ಎಲ್ಲರೂ ಬರ್ತೀರಲ್ವಾ? ಅವತ್ತೆಲ್ಲರೂ ಒಟ್ಟಿಗೆ ಸೇರೋಣ, ಇಲ್ಲಿ ರಥವನ್ನು ಎಳೆಯೋಣ. ನಮಸ್ಕಾರ. ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ವಾರ ವಾರ ಎಷ್ಟೆಷ್ಟು ಬೇಗ ಬೇಗ ಬರ್ತಾ ಇರುತ್ತೆ ಅಂತ ಹೇಳಿದ್ರೆ,
ಈ ವಾರ ಇನ್ನೂ ಏನಾಯಿತು ಅಂತ ನಾವು ಅರ್ಥ ಮಾಡ್ಕೊಳ್ಳೋದ್ರೊಳಗೆ ಮತ್ತೊಂದು ವಾರ ಆಗಲೇ ನಾವು ಕಾಲಿಟ್ಬಿಟ್ಟಿರ್ತೀವಿ. ಹಾಗಾಗಿ ಈ ವಾರದಲ್ಲಿ ಯಾರಿಗೆ ಏನು ಫಲ, ಶುಭ ಯಾರಿಗೆ, ಅಶುಭ ಯಾರಿಗೆ, ಮಿಶ್ರ ಫಲ ಯಾರಿಗೆ, ಎಲ್ಲವನ್ನು ಕೂಡ ಒಂದು ತಿಳ್ಕೊಳ್ಳುವಂತಹ ಒಂದು ಅವಕಾಶ ಈ ವಾರ ಭವಿಷ್ಯ. ಇದೇ ತಿಂಗಳ ಅಂದರೆ ಜನವರಿ ತಿಂಗಳ 20ನೇ ತಾರೀಕಿನಿಂದ 26ನೇ ತಾರೀಕಿನವರೆಗೆ ಬರ್ತಕ್ಕಂತಹ ಈ 7 ದಿನಗಳಲ್ಲಿ ಈ 12 ರಾಶಿಗಳ ಫಲಾಫಲಗಳು ಏನು ಅನ್ನೋದನ್ನು ಒಮ್ಮೆ ನೋಡಿಕೊಂಡು ಬರೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರದಲ್ಲಿ ಧನಾರ್ಜನೆ ಮಾಡೋದಕ್ಕೋಸ್ಕರ ನೀವು ಬಹಳ ಮುಖರಿಯುವಂತಹ ವಾರವಾಗಿದೆ. ವಿಪರೀತವಾದಂತಹ ಶ್ರಮ ಜಾಸ್ತಿ ಆಗ್ತಾ ಇದೆ. ಕೆಲವು ವಾರಗಳಲ್ಲಿ ನಿಮಗೆ ಶ್ರಮ ಕಡಿಮೆ ಇದ್ದರೂ ಕೂಡ ಫಲ ಜಾಸ್ತಿ ಇತ್ತು, ಆದರೆ ಈ ವಾರದಲ್ಲಿ ಶ್ರಮವೇ ಹೆಚ್ಚು, ಧನಾರ್ಜನೆ ಸ್ವಲ್ಪ ಕಡಿಮೆ ಆಗುವಂತಹ ಅವಕಾಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಕೆಲವು ಮುನ್ನೆಚ್ಚರಿಕೆಯನ್ನು ನೀವು ತೆಗೆದುಕೊಳ್ಳೋದು ತುಂಬ ಸೂಕ್ತವಾಗುತ್ತೆ. ಇನ್ನು ಯಾರಿಗಾದರೂ ಕೋರ್ಟು ಕಚೇರಿಗಳಲ್ಲಿ ಕೇಸುಗಳೇನಾದರೂ ನಡೀತಾ ಇದ್ದಂಥದ್ದಿದ್ದರೆ ಅದು ನಿಮ್ಮ ಅಪೇಕ್ಷೆಯ ಪ್ರಕಾರ, ಅಂದರೆ ನಿಮಗೆ ಯಶಸ್ಸು ಸಿಕ್ಕುವಂತಹ ಅವಕಾಶ ಸಿಕ್ಕ ಆಗಿದೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಎಲ್ಲರಿಗೂ ಕೂಡ ಅಷ್ಟು ಸುಲಭವಾಗಿ ಜಯ ಲಭಿಸೋದಿಲ್ಲ, ಅದರಲ್ಲೂ ಕೂಡ ಕೋರ್ಟ್ಗಳ ವಿಚಾರದಲ್ಲಿ. ಆದರೆ ಈ ವಾರದಲ್ಲಿ ಈ ಭಾಗದಲ್ಲಿ ನೀವು ಅದೃಷ್ಟವಂತರು. ನಿಮ್ಮಂತೆಯೇ ಕೇಸ್ ಆಗುವಂತಹ ಲಕ್ಷಣಗಳಿದೆ. ಹಾಗಾಗಿ ಯಾವುದಾದರೂ ಪೆಂಡಿಂಗ್ ಇರೋ ಕೇಸ್ ಇದ್ದರೆ ಅದನ್ನು ಸ್ವಲ್ಪ ನೀವು ಚಾಲು ಮಾಡೋದಕ್ಕೆ ಪ್ರಯತ್ನ ಮಾಡಿ, ಅದರಿಂದ ಶೀಘ್ರವಾದ ಫಲ ನಿಮ್ಮ ಪಾಲಿಗೆ ಸಿಕ್ಕುವಂತೆ ಇರತಕ್ಕಂಥದ್ದು. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೆ ಎಲ್ಲವೂ ಕೂಡ ಒಂದು ರೀತಿಯ ಸಾಧಾರಣವಾದ ಫಲವನ್ನು ನೋಡ್ತಕ್ಕಂತಹ ವಾರ ಇದು. ತುಂಬ ವಿಶೇಷವಾದ ಧನಲಾಭವೂ ಇಲ್ಲ, ಹಾಗಂತ ಏನು ನೀವು ತಲೆ ಕೆಡಿಸಿಕೊಳ್ಳುವಂತಹ ಒಂದು ನಷ್ಟದ ಕಡೆಗೂ ಕೂಡ ಏನು ಹೋಗೋದಿಲ್ಲ, ಆದರೆ ಸಾಧಾರಣವಾದಂತಹ ಫಲವನ್ನು ಕಾಣ್ತೀರ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಅಷ್ಟೊಂದು ಸಮಾಧಾನಕರವಾಗಿರೋದಿಲ್ಲ, ಸ್ವಲ್ಪ ಮಾತುಕತೆಗಳು ಬರ್ತಕ್ಕಂಥದ್ದು, ನೀವು ಆಡುವ ಮಾತೇ ಕೆಲವೊಮ್ಮೆ ನಿಮಗೆ ಮುಳ್ಳಾಗುವಂತೆ ಆಗುವಂಥದ್ದು, ಈ ರೀತಿಯೆಲ್ಲ ಅವಕಾಶ ಇರೋದರಿಂದ ಸ್ವಲ್ಪ ಜಾಣ್ಮೆಯನ್ನು ನೀವು ಉಪಯೋಗಿಸ್ಬೇಕಾಗತ್ತೆ. ಮಾತನ್ನು ಸ್ವಲ್ಪ ಆಲೋಚನೆ ಮಾಡಿ, ಪ್ರತಿಯೊಂದು ಮಾತನ್ನು ತೂಕ ಮಾಡಿ ಮಾತನಾಡೋದು ತುಂಬ ಕ್ಷೇಮಕರವಾಗಿರುತ್ತೆ. ಮತ್ತು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು, ಬದಲಾವಣೆಗಳು ಆಗುವಂತಹ ಲಕ್ಷಣಗಳಿದೆ. ಇದಿಷ್ಟನ್ನು ಹೊರತುಪಡಿಸಿದರೆ ಬಾಕಿಯಂತೆ ಎಲ್ಲವೂ ಕೂಡ ಸಾಧಾರಣವಾಗಿ ಇರತಕ್ಕಂಥದ್ದು. ವೃಷಭ ರಾಶಿ. ವೃಷಭ ರಾಶಿಯಲ್ಲಿರುವವರಿಗೆ ಈ ಷೇರು ಮಾರುಕಟ್ಟೆಯಲ್ಲಿ ಯಾರಾದರೂ ಕೂಡ ಹಣ ತೊಡಗಿಸಿದರೆ ಅದರಲ್ಲಿ ಸ್ವಲ್ಪ ನಷ್ಟ ಆಗುವಂಥದ್ದು ಅಥವಾ ಹಿನ್ನಡೆ ಆಗುವಂತಹ ಅವಕಾಶಗಳು ಹೆಚ್ಚಾಗಿ ಕಂಡುಬರುತ್ತೆ. ಹಾಗಾಗಿ ಆ ಒಂದು ವಿಚಾರದಲ್ಲಿ ನೀವು ಹೆಚ್ಚಿನ ಒಂದು ಜಾಗರೂಕತೆಯಿಂದ ನೀವು ವ್ಯವಹಾರವನ್ನು ಮಾಡಬೇಕಾಗತ್ತೆ. ಹೂಡಿಕೆಯನ್ನು ಹೊಸದಾಗಿ ಮಾಡೋದಕ್ಕೆ ಪ್ರಯತ್ನ ಪಡೋದಿದ್ದರೆ ಈ ವಾರದಲ್ಲಿ ಬೇಡ, ಸ್ವಲ್ಪ ಮುಂದೂಡಿಕೊಂಡ್ರೆ ತುಂಬ ಅನುಕೂಲ ಆಗುವಂಥದ್ದು. ಇನ್ನು ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಕ್ಕಂತಹ ಸಿಬ್ಬಂದಿ ವರ್ಗದವರು ಈ ರಾಶಿಯವರು ಯಾರು ಇದ್ದರೆ ಅಲ್ಲಿ ಸ್ವಲ್ಪ ನಿಮಗೆ ಕಿರಿಕಿರಿ ಉಂಟಾಗುವಂಥದ್ದು, ಸಹೋದ್ಯೋಗಿಗಳಿಂದ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳು ಉಂಟಾಗ್ತಕ್ಕಂತಹ ಅವಕಾಶಗಳು ಕೂಡ ಒದಗಿ ಬರುವಂತೆ ಇದೆ. ಮತ್ತು ವಿದೇಶಕ್ಕೆ ನೀವು ಪ್ರಯಾಣ ಮಾಡುವಂತಹ ಅವಕಾಶ ಒದಗಿ ಬರುತ್ತೆ. ನಿಮ್ಮ ಕೆಲಸದ ಮೇರೆಗೆ, ಅಂದರೆ ನೀವು ಎಲ್ಲಿ ವೃತ್ತಿಯನ್ನು ಮಾಡ್ತಾ ಇರ್ತೀರಾ, ಆ ವೃತ್ತಿಯ ಒಂದು ವಿಚಾರವಾಗಿ ನೀವು ವಿದೇಶಕ್ಕೆ ಹೋಗಿ ಬರಬಹುದಾದಂಥ ಅವಕಾಶಗಳು, ಅಥವಾ ಕೆಲವೊಮ್ಮೆ ಬೇರೆಯದೇ ಆದ ರೀತಿಯಲ್ಲಿ ನೀವು ವ್ಯಾವಹಾರಿಕವಾಗಿ ಪ್ರಯಾಣವನ್ನು ಮಾಡ್ತಕ್ಕಂತಹ ಒಂದು ಅವಕಾಶ ಒದಗಿ ಬರುವಂತಹ ಒಂದು ಸನ್ನಿವೇಶ ಉಂಟಾಗುವಂತೆ ಇದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಕೂಡ ನಿಮಗೆ ಸ್ವಲ್ಪ ತೃಪ್ತಿ ಸಿಕ್ಕುವಂತಹ ಅವಕಾಶಗಳು ಕೂಡ ಇರತಕ್ಕಂಥದ್ದು. ಇನ್ನು ಈ ರಾಶಿಯಲ್ಲಿರ್ತಕ್ಕಂತಹ ಮಕ್ಕಳಿಗೆ ವಿದ್ಯಾರ್ಜನೆಯಲ್ಲಿ ಸ್ವಲ್ಪ ಉತ್ತಮವಾದಂತಹ ಫಲಿತಾಂಶವನ್ನು ಕಾಣುವಂತಹ ಯೋಗ ಇದೆ. ಅದು ಕೂಡ ತಂದೆ ತಾಯಿಗಳಿಗೆ ತುಂಬ ಹಿತಕರವಾದ ವಿಚಾರ. ಹಾಗಾಗಿ ಆ ನಿಟ್ಟಿನಲ್ಲಿಯೂ ಕೂಡ ನಿಮಗೆ ಉತ್ತಮವಾದಂತಹ ಒಂದು ಸಮಾಧಾನ ಸಿಕ್ಕುವಂಥ ಇರ್ತಕ್ಕಂಥದ್ದು. ಆದರೆ ಸ್ವಲ್ಪ ಆರೋಗ್ಯದಲ್ಲಿ ನೀವು ಹೊರಗಡೆ ಊಟ ತಿಂಡಿ ಮಾಡಬೇಕಾದ್ರೆ ಬಹಳ ಜೋಪಾನವಾಗಿರಬೇಕು. ಅಜೀರ್ಣದಿಂದ ನೀವು ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂತಹ ಲಕ್ಷಣಗಳಿದೆ. ಅಜೀರ್ಣದಿಂದ ಏನಾದರೂ ಕೂಡ ವಾಂತಿಯಾಗುವಂಥದ್ದು ಅಥವಾ ಹೊಟ್ಟೆ ನೋವು ಬರ್ತಕ್ಕಂಥದ್ದು, ಈ ರೀತಿ ಲಕ್ಷಣಗಳಿರೋದ್ರಿಂದ ಆಹಾರ ಸೇವನೆಯಲ್ಲಿ ಸ್ವಲ್ಪ ನೀವು ಜಾಗರೂಕರಾಗಿದ್ದರೆ ತುಂಬ ಕ್ಷೇಮ. ಮಿಥುನ ರಾಶಿ. ಮಿಥುನ ರಾಶಿಯ ಒಂದು ಯಾರಾದರೂ ಕೂಡ ವಿಜ್ಞಾನಿಗಳು, ಸಂಶೋಧಕರು ಈ ರೀತಿ ಇದ್ದವರಿಗೆ ಅವರಿಗೆ ವಿಶೇಷವಾದಂತಹ ಅವಕಾಶಗಳು ಮತ್ತು ಅವರು ಮಾಡುವಂತಹ ಕೆಲಸಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಒಂದು ರೀತಿ ಯಶಸ್ಸಿನ ಕಡೆಗೆ ಬಂದು ಅದರಿಂದ ಅವರಿಗೆ ಉತ್ತಮವಾದಂತಹ ಒಂದು ಮಾನಮನ್ನಣೆಗಳು, ಸ್ಥಾನಮಾನಗಳು ಸಿಕ್ಕುವಂತಹ ಲಕ್ಷಣಗಳು ಇರತಕ್ಕಂಥದ್ದು. ಮತ್ತು
ಈ ಕೆಲವು ವಿಚಾರವಾಗಿ ಅಥವಾ ಬೇರೆ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಕೂಡ ವಿದೇಶದಿಂದ ವಿಶೇಷವಾಗಿ ಬೇಡಿಕೆಗಳು ಬರ್ತಕ್ಕಂಥದ್ದು ಅಥವಾ ಇಂಪೋರ್ಟ್ ಎಕ್ಸ್ಪೋರ್ಟ್ನಲ್ಲಿ ಯಾರಾದರೂ ಕೂಡ ತೊಡಗಿಸ್ಕೊಂಡಿರುವಂಥವ್ರಾದರೆ ಅವರಿಗೆ ಕೂಡ ವಿದೇಶಗಳಿಂದ ಹೆಚ್ಚಿನ ಒಂದು ಬೇಡಿಕೆಗಳು ಬರ್ತಕ್ಕಂಥದ್ದು ಈ ರೀತಿಯೆಲ್ಲ ಲಕ್ಷಣಗಳು ಕೂಡ ಜಾಸ್ತಿಯಾಗಿ ಕಂಡುಬರುತ್ತೆ. ಹಾಗಾಗಿ ಮಿಥುನ ರಾಶಿಯವರಿಗೆ ವ್ಯಾಪಾರ ವ್ಯವಹಾರವೆಲ್ಲವೂ ಕೂಡ ಚೆನ್ನಾಗಿಯೇ ನಡೆಯುತ್ತೆ, ಅದರಿಂದ ಹೆಚ್ಚಿನ ಲಾಭವೂ ಕೂಡ ಕಾಣೋದಕ್ಕೆ ಅವಕಾಶ ಆಗುವಂತೆ ಇದೆ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಒಂದು ರೀತಿಯ ಜನಮನ್ನಣೆ ತುಂಬ ಚೆನ್ನಾಗಿ ಸಿಕ್ಕುವಂಥದ್ದು, ಅವರ ಜೊತೆಯಲ್ಲಿ ಒಡನಾಟ ಚೆನ್ನಾಗಿ ಇರತಕ್ಕಂಥದ್ದು, ಹಾಗಾಗಿ ಉತ್ತಮವಾದಂತಹ ಬಾಂಧವ್ಯವನ್ನು ಬೆಳೆಸ್ಕೊಳ್ಳೋದಕ್ಕೆ ಕೂಡ ಈ ವಾರ ಬಹಳ ಉತ್ತಮವಾಗಿದೆ. ಇನ್ನು ಮಿಥುನ ರಾಶಿಯಲ್ಲಿರುವಂತಹ ಈ ಶೇರ್ ಮಾರ್ಕೆಟಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಹಣ ಹೂಡಿಕೆ ಮಾಡುವಂಥವ್ರಿಗೆ ಈ ಒಂದು ವಾರದಲ್ಲಿ ಸ್ವಲ್ಪ ಉತ್ತಮ ಫಲಿತಾಂಶವನ್ನು ನೀವು ಕಾಣೋದಕ್ಕೆ ಅವಕಾಶ ಇದೆ. ಜೊತೆಗೆ ನೀವು ನಿಮ್ಮ ವ್ಯಾಪಾರ ವ್ಯವಹಾರವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ವಿಸ್ತರಿಸ್ಕೊಳ್ಳೋದಕ್ಕೆ ಕೂಡ ಅವಕಾಶ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗಾಗಿ ನೋಡಿ, ಯಾವ ವಾರದಲ್ಲಿ ನಮಗೆ ಉತ್ತಮ ಫಲಿತಾಂಶ ಕಾಣುವ ಅವಕಾಶ ಇದೆ ಆವಾಗ ನಾವು ಹೆಚ್ಚಿನ ಒಂದು ಕೆಲಸವನ್ನು ಬೇಗ ಬೇಗ ಮಾಡ್ಕೋಬೇಕು, ಆಲಸ್ಯವನ್ನು ಮಾಡಬಾರ್ದು. ಆ ನಿಟ್ಟಿನಲ್ಲಿ ಸ್ವಲ್ಪ ಮಿಥುನ ರಾಶಿಯವರು ಸ್ವಲ್ಪ ಚುರುಕಾಗಿ ಕೆಲಸವನ್ನು ಮಾಡಿದರೆ ತುಂಬ ಕ್ಷೇಮ. ಆದರೆ ಸ್ವಲ್ಪ ಆರೋಗ್ಯದಲ್ಲಿ ನಿಮಗೆ ವ್ಯತ್ಯಾಸ ಆಗುವಂತೆ ಇದೆ. ಆರೋಗ್ಯಕ್ಕಾಗಿ ಹೆಚ್ಚಾಗಿ ಹಣ ಖರ್ಚು ಮಾಡುವಂತಹ ಅವಕಾಶಗಳು ಇರತಕ್ಕಂಥದ್ದು, ಈ ಒಂದು ಸಮಸ್ಯೆ ನಿಮ್ಮನ್ನು ಈ ವಾರದಲ್ಲಿ ಸ್ವಲ್ಪ ಕಾಡುತ್ತೆ. ಅದಷ್ಟನ್ನು ಬಿಟ್ಟರೆ ಬೇರೆ ಎಲ್ಲವೂ ಕೂಡ ಸುಗಮವಾಗಿಯೇ ಇರತಕ್ಕಂಥದ್ದು. ಕಟಕ ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಮಿಶ್ರ ಫಲಗಳು, ಆದರೆ ಹೆಚ್ಚಾಗಿ ಉತ್ತಮ ಫಲಗಳನ್ನೇ ಕಾಣುವಂತಹ ಯೋಗ ನಿಮ್ಮ ಪಾಲಿಗೆ ಈ ವಾರದಲ್ಲಿ ಕೂಡ ಇರುವಂತೆ ಇದೆ. ಈ ಕಟಕ ರಾಶಿಯಲ್ಲಿ ಯಾರಿಗಾದರೂ ಕೂಡ ಈ ಮದುವೆಗಾಗಿ ನಿಶ್ಚಯವಾಗಿಲ್ಲ ಅಂತ ಹೇಳಿ ನೀವು ಯೋಚನೆ ಮಾಡ್ತಾ ಇದ್ದರೆ ಪ್ರಯತ್ನವನ್ನು ನೀವು ಈ ವಾರದಲ್ಲಿ ಮಾಡಬಹುದಾಗಿದೆ. ಮತ್ತು ಈ ರಾಶಿಯಲ್ಲಿ ಇರತಕ್ಕಂತಹ ವ್ಯಾಪಾರಿಗಳು ಯಾರಿದ್ದೀರಾ, ವಸ್ತ್ರ ವ್ಯಾಪಾರ ಮಾಡ್ತಕ್ಕಂಥವ್ರು, ಅವರಿಗೆ ವಿಶೇಷವಾಗಿ ಧನಲಾಭ ಆಗುವಂತಹ ಎಲ್ಲ ಲಕ್ಷಣವೂ ಇದೆ. ಆದರೆ ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಮಾತ್ರ ಸ್ವಲ್ಪ ಜಿದ್ದಾಜಿದ್ದಿ ಆಗುವಂಥದ್ದು, ಏನಾದರೂ ಅಪಮಾನಗಳು ಉಂಟಾಗ್ತಕ್ಕಂಥದ್ದು, ಅದರಿಂದಾಗಿ ನಿಮ್ಮ ಸ್ಥಾನದಲ್ಲಿ ಸ್ವಲ್ಪ ಪಲ್ಲಟವಾಗುವಂತಹದ್ದು, ಈ ರೀತಿಯೆಲ್ಲ ಲಕ್ಷಣ ಸ್ವಲ್ಪ ಮಟ್ಟಿಗೆ ಈ ವಾರದಲ್ಲಿ ಕಂಡುಬರುವಂತೆ ಇರತಕ್ಕಂಥದ್ದು. ಆದರೆ ಯಾರೆಲ್ಲ ವಾಹನ ಖರೀದಿ ಮಾಡಬೇಕು ಅಂತಿದ್ದೀರಾ, ಈ ವಾರ ನಿಮಗೆ ಸುಯೋಗ, ನಿಮಗೆ ವಾಹನ ಖರೀದಿ ಮಾಡೋದಕ್ಕೆ ಅವಕಾಶ ಒದಗಿ ಬರುತ್ತೆ. ಮತ್ತು ವಿದ್ಯಾರ್ಥಿಗಳು ಯಾರು ಕಟಕ ರಾಶಿಯಲ್ಲಿ ಇರ್ತೀರಾ, ಅವರಿಗೆ ಉತ್ತಮವಾದಂತಹ ಫಲಿತಾಂಶ ಸಿಕ್ಕುವಂತಹ ವಾರವೂ ಕೂಡ ಈ ಕಟಕ ರಾಶಿಯವರಿಗೆ ಇರತಕ್ಕಂಥದ್ದು. ಮತ್ತು ವಿದೇಶಕ್ಕೆ ಯಾರಾದರೂ ಕೂಡ ಹೋಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದರೆ ಆ ವಿಚಾರವಾಗಿ ಅದು ಸ್ವಲ್ಪ ನಿಮಗೆ ಸ್ಥಗಿತವಾಗತ್ತೆ ಅಥವಾ ವಿಳಂಬವಾಗತ್ತೆ. ಈ ವಾರದಲ್ಲಿ ಯಾವುದೇ ರೀತಿಯ ಪ್ರೋಗ್ರೆಸ್ಸು ಕೂಡ ಆ ವಿಚಾರದಲ್ಲಿ ನಿಮಗೆ ಸಿಕ್ಕೋದಿಲ್ಲ. ಹಾಗಾಗಿ ನೀವು ಈ ಒಂದು ಕಟಕ ರಾಶಿಯವರು ವಿದೇಶಕ್ಕೆ ಸಂಬಂಧಪಟ್ಟಂತೆ ವ್ಯವಹಾರ ಮಾಡ್ತಕ್ಕಂಥವ್ರು ಯಾರು ಇದ್ದರೆ ಸ್ವಲ್ಪ ನಿಧಾನಿಸ್ಕೊಂಡ್ರೆ ತುಂಬ ಕ್ಷೇಮ ಆಗುವಂತೆ ಇದೆ. ಸಿಂಹರಾಶಿಯವರಿಗೆ ಹೆಚ್ಚಾಗಿ ಈ ವಾರದಲ್ಲಿ ಸ್ವಲ್ಪ ನಿಮಗೆ ವ್ಯಾಪಾರಗಳು, ಯಾರು ಸ್ವತಃ ಉದ್ಯಮ ನಡೆಸ್ತಾರೆ ಅಂಥವ್ರಿಗೆಲ್ಲ ವಿಶೇಷವಾಗಿ ಧನಲಾಭ ಆಗತ್ತೆ. ಆದರೆ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ವರ್ಗಾವಣೆ ಆಗುವಂತಹ ಲಕ್ಷಣಗಳು ಇರ್ತಕ್ಕಂಥದ್ದು, ಆಕಸ್ಮಿಕವಾಗಿ ನಿಮಗೆ ಯಾವುದೋ ಬೇರೆ ಊರಿಗೆ ನೀವು ಹೋಗುವಂತಹ ಪರಿಸ್ಥಿತಿ ಬರುವಂಥದ್ದು, ಅಥವಾ ನೀವು ಮಾಡುವಂತಹ ಕೆಲಸದಲ್ಲಿಯೇ ನೀವು ಪ್ರಯಾಣವನ್ನು ಮಾಡಬೇಕಾಗಿ ಬರತಕ್ಕಂಥದ್ದು, ಈ ಎಲ್ಲ ಲಕ್ಷಣಗಳು ಕೂಡ ಸಿಂಹರಾಶಿಯವರಿಗೆ ಕಂಡುಬರುವಂತೆ ಇರತಕ್ಕಂಥದ್ದು. ಇನ್ನು ನೀವು ಸ್ಥಿರಾಸ್ತಿಯನ್ನು ಏನಾದರೂ ಮಾಡಬೇಕು ಅಂತ ಪ್ರಯತ್ನ ಪಟ್ಟರೆ ಈ ವಾರದಲ್ಲಿ ಅದಕ್ಕೆ ನೀವು ಹೆಚ್ಚಾಗಿ ಒತ್ತು ಕೊಡೋದು ಬೇಡ. ಇದನ್ನು ಇನ್ನೂ ಸ್ವಲ್ಪ ಕಾಲ ಮುಂದಕ್ಕೆ ಹಾಕ್ಕೊಂಡ್ರೆ ತುಂಬ ಕ್ಷೇಮ ಆಗತ್ತೆ. ಯಾಕೆಂದರೆ ಈ ಕ್ಷಣದಲ್ಲಿ ನಿಮಗೆ ಸ್ಥಿರಾಸ್ತಿಯನ್ನು ಮಾಡೋದಕ್ಕೆ ಕಾಲ ಕೊಡಿ ಬಂದಿಲ್ಲ. ಹಾಗಾಗಿ ಆ ವಿಚಾರವಾಗಿ ಸ್ವಲ್ಪ ನಿಧಾನಿಸಿದರೆ ತುಂಬ ಕ್ಷೇಮಕರವಾಗುತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರು ಪಾಲುದಾರಿಕೆಯಲ್ಲಿ ಯಾರಾದರೂ ಇದ್ದದ್ದೇ ಆದರೆ ಆ ಪಾಲುದಾರರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮಗೆ ಬರುವಂತಹ ಅವಕಾಶ ಇರುತ್ತೆ. ಆದರೆ ಬೇರೆ ಯಾರೋ ಮಧ್ಯಸ್ಥಿಕೆ ವಹಿಸಿ ಅದನ್ನು ಕೂಡ ವಾರಾಂತ್ಯದ ಹೊತ್ತಿಗೆ ಸರಿಪಡಿಸುವಂತಹ ಯೋಗ ಕೂಡ ಇರೋದರಿಂದ ಅಷ್ಟೊಂದು ತಲೆಕೆಡಿಸಿಕೊಳ್ಳುವ ಅವಕಾಶ ಇಲ್ಲ. ಮತ್ತು ಈ ಸಿಂಹರಾಶಿಯವರ ಮಗನಿಗೆ, ಅಂದರೆ ಗಂಡು ಮಕ್ಕಳು ಯಾರಿರ್ತಾರೆ ಅಂಥವರಿಗೆ ವಿವಾಹಕ್ಕೆ ಒಂದು ಒಳ್ಳೆಯ ಅವಕಾಶಗಳು ಒದಗಿ ಬರುವಂತಹ ಸಮಯ ಇದಾಗಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ನೀವು ಸ್ವಲ್ಪ ಪ್ರಯತ್ನ ಪಟ್ಟರೆ ಅದು ನಿಶ್ಚಯ ಆಗುವಂತಹ ಅವಕಾಶಗಳು ಕೂಡ ಕೂಡಿ ಬರ್ತಾ ಇದೆ.
ಕನ್ಯಾರಾಶಿ. ಕನ್ಯಾರಾಶಿಯವರಲ್ಲಿ ಸಾಧಾರಣವಾಗಿ ಈ ವಾರದಲ್ಲಿ ಕನ್ಯಾರಾಶಿಯವರಿಗೆ ಹೆಚ್ಚಿನ ಶುಭ ಫಲಗಳನ್ನು ಕಾಣುವಂತಹ ಯೋಗ. ಒಂದೇ ಕೊರತೆ ಅಂದರೆ ಆರೋಗ್ಯದ ಕೊರತೆ. ಅಷ್ಟನ್ನು ಬಿಟ್ಟರೆ ಈ ವಾರದಲ್ಲಿ ಎಲ್ಲವೂ ಕೂಡ ಶುಭವಾಗುವಂತಹ ಲಕ್ಷಣಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾರಾದರೂ ಕೂಡ ರಿಯಲ್ ಎಸ್ಟೇಟಲ್ಲಿ ಅಥವಾ ಭೂಮಿಯನ್ನು ಕೊಳ್ಳೋದು ಮಾರೋದು ಈ ರೀತಿ ಮಾಡ್ತಕ್ಕಂತಹ ವ್ಯವಹಾರ ಮಾಡುವಂಥವ್ರಿಗೆ ವಿಶೇಷವಾಗಿ ಧನಲಾಭ ಆಗುವ ಎಲ್ಲ ಲಕ್ಷಣವೂ ಕೂಡ ಇರ್ತಕ್ಕಂಥದ್ದು. ಇನ್ನು ಸ್ವತಃ ಯಾರಾದರೂ ಕೂಡ ಸ್ವಂತ ಉದ್ದಿಮೆಗಳನ್ನು ನಡೆಸ್ತಕ್ಕಂಥವ್ರು, ಸಣ್ಣ ಪುಟ್ಟ ಕೈಗಾರಿಕೆಗಳು ಮನೆಯಲ್ಲೇ ಮಾಡ್ತಕ್ಕಂತಹ ವ್ಯವಹಾರವನ್ನು ಮಾಡುವಂಥದ್ದು, ಈ ತರಹದವ್ರಿಗೆಲ್ರಿಗೂ ಕೂಡ ನಿಮ್ಮ ವ್ಯಾಪಾರದ ಒಂದು ಕಾರ್ಯವೈಖರಿಯನ್ನು ಹೆಚ್ಚಾಗಿ ವಿಸ್ತರಣೆಯನ್ನು ಮಾಡ್ತಕ್ಕಂತಹ ಯೋಗ ನಿಮ್ಮ ಪಾಲಿಗಿದೆ. ಹಾಗಾಗಿ ನಿಮ್ಮ ಕಾರ್ಯವೈಖರಿ ಚೆನ್ನಾಗಿಯೇ ನಡೆಯುತ್ತೆ ಈ ವಾರದಲ್ಲಿ. ಅದರಲ್ಲಿ ಹೆಚ್ಚಿನ ಧನಾಗಮನವೂ ಆಗುವಂತೆ ಇದೆ. ನಿಮಗೆ ಯಾವುದೇ ರೀತಿಯ ಒಂದು ರೀತಿಯ ಹಣದ ಒಂದು ಸಮಸ್ಯೆಗಳು ಈ ವಾರದಲ್ಲಿ ಕಂಡು ಬರೋದಿಲ್ಲ. ಯಾರಿಗಾದರೂ ಒಂದು ರೀತಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಯಾವುದಾದರೂ ಹಣ ಬರಬೇಕಾದದ್ದು ನಿಂತು ಹೋಗಿದ್ದರೆ, ಅಂದರೆ ಅರಿಹರಿಸಿ ಯಾವುದಾದ್ರು ಬರಬೇಕಾಗಿದ್ದರೆ ಪ್ರಯತ್ನ ಪಡಿ, ಅದು ಕೂಡ ಈ ವಾರದಲ್ಲಿ ಸುಲಭವಾಗಿ ನಿಮ್ಮ ಪಾಲಿಗೆ ಸಿಕ್ಕುವಂತೆ ಇರತಕ್ಕಂಥದ್ದು. ಒಂದು ಸಣ್ಣ ಸಮಸ್ಯೆ ಏನಂತಂದರೆ, ನೀವು ಹೊರಗಡೆ ಎಲ್ಲರೂ ಓಡಾಡಬೇಕಾದ್ರೆ ಬಹಳ ಜಾಗರೂಕರಾಗಿರಿ. ಎಲ್ಲಿಯಾದರೂ ಕಬ್ಬಿಣದ ವಸ್ತುಗಳು ಅಥವಾ ಬೇರೆ ಎಲ್ಲಾದರೂ ಹೋಗ್ತಾ ಇರಬೇಕಾದ್ರೆ ಎಡವಿ ಬೀಳುವಂಥದ್ದು, ಕಲ್ಲಿನಲ್ಲಿ ಎಡವಿ ಬೀಳುವಂಥದ್ದು, ಕಬ್ಬಿಣವನ್ನು ತಾಗಿಸ್ಕೊಳ್ತಕ್ಕಂಥದ್ದು, ಹೀಗೆ ನೀವೇನಾದರೂ ಕೂಡ ಏಟುಗಳನ್ನು ಮಾಡಿಕೊಳ್ಳುವಂತಹ ಅವಕಾಶ ಒಂದು ಒದಗಿ ಬರುತ್ತೆ. ಹಾಗಾಗಿ ಓಡಾಡಬೇಕಾದ್ರೆ ಹೆಚ್ಚಿನ ಜಾಗರೂಕರಾಗಿರಿ. ಗಾಡಿಗಳಲ್ಲಿ ಓಡಾಡೋರು ಬಹಳ ನಿಧಾನವಾಗಿ ನೀವು ಗಾಡಿಯನ್ನು ಓಡಿಸಿದರೆ ಸರ್ವಕ್ಷೇಮ ಆಗ್ತಕ್ಕಂಥದ್ದು. ಇಷ್ಟನ್ನು ಹೊರತುಪಡಿಸಿದರೆ ಕನ್ಯಾರಾಶಿಯವರಿಗೆ ವಾರದಲ್ಲಿ ಹೆಚ್ಚಿನ ಶುಭ ಫಲಗಳನ್ನು ಕಾಣುವ ಯೋಗ ಇದೆ. ತುಲಾರಾಶಿ. ಈ ತುಲಾರಾಶಿಯ ಕೃಷಿಕರು ಯಾರ್ಯಾರಿದ್ದಾರೆ ಅವರಿಗೆಲ್ರಿಗೂ ಬಹಳ ವಿಶೇಷವಾದ ವಾರ. ಹೆಚ್ಚಿನ ಒಂದು ಅದರಲ್ಲೂ ಕೂಡ ಈ ವಾಣಿಜ್ಯ ಬೆಳೆಯನ್ನು ಬೆಳೀತಕ್ಕಂಥವ್ರಿಗೆ ಹೆಚ್ಚಿನ ಒಂದು ಆದಾಯ ಆಗುವಂತೆ ಇರುವಂತಹ ವಾರ. ಅಥವಾ ಈ ಕೃಷಿಗೆ ಸಂಬಂಧಪಟ್ಟಂತಹ ಉಪಕರಣಗಳನ್ನು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಹೆಚ್ಚಿನ ವಹಿವಾಟು ನಡೆದು ಅದರಲ್ಲಿ ಕೂಡ ಉತ್ತಮ ಫಲಿತಾಂಶವನ್ನು ಕಾಣುವಂತಹ ಯೋಗ ನಿಮ್ಮ ಪಾಲಿಗೆ ಸಿಗ್ತಕ್ಕಂಥದ್ದು. ಯಾರಾದರೂ ಪ್ರೇಮಿಗಳಿದ್ದರೆ, ಈ ರಾಶಿಯ ಪ್ರೇಮಿಗಳಿದ್ದರೆ ಅವರಿಗೆ ವಂಚನೆಯಾಗುವಂತಹ ಅವಕಾಶಗಳಿದೆ. ಆದರೆ ಅದನ್ನು ನಡಿಬಹುದಾದಂತಹ ಅಚಾತುರ್ಯವನ್ನು ತಪ್ಪಿಸಿಕೊಳ್ಳುವಂತಹ ಯೋಗ ಕೂಡ ನಿಮ್ಮ ಪಾಲಿಗಿದೆ. ಹಾಗಾಗಿ ಈ ತುಲಾರಾಶಿಗೆ ಸಂಬಂಧಪಟ್ಟಂತಹ ಪ್ರೇಮಿಗಳಿದ್ದರೆ ಬಹಳ ಜಾಗರೂಕರಾಗಿರಿ. ಮುಂದೆ ಆಗಬಹುದಾದಂತಹ ಅನಾಹುತವನ್ನು ತಪ್ಪಿಸಿಕೊಳ್ಳಿ. ಎಲ್ಲರನ್ನೂ ಕೂಡ ನಾವು ಒಳ್ಳೆಯವರು ಅಂತ ನಂಬ್ತೀವಿ, ಆದರೆ ನಂಬಿದವರಿಂದನೇ ಎಷ್ಟೋ ಬಾರಿ ಮೋಸ ಆಗುವಂತಹ ಲಕ್ಷಣಗಳಿರುತ್ತೆ. ಆ ನಿಟ್ಟಿನಲ್ಲಿ ಹೆಚ್ಚಿನ ಜಾಗರೂಕತೆ ಅವಶ್ಯಕತೆ ನಿಮಗೆ ಈ ವಾರದಲ್ಲಿ ಖಂಡಿತವಾಗಿಯೂ ಇದೆ. ಇನ್ನು ಮಾಡುವಂತಹ ವ್ಯಾಪಾರ ವ್ಯವಹಾರ ಉದ್ಯೋಗ ಯಾವುದೇ ಇರಬಹುದು, ನಿಮಗೆ ಯಾವುದೇ ರೀತಿಯ ಹಣದ ಉಬ್ಬರ ಬರತಕ್ಕಂತಹ ಸಮಸ್ಯೆಗಳು ಈ ವಾರದಲ್ಲಿ ಇಲ್ಲ. ಎಲ್ಲವೂ ಕಾಲಕಾಲಕ್ಕೆ ಸರಿಯಾಗಿಯೇ ನಿಮ್ಮ ಕೈ ತಲುಪುವಂತಹ ಅವಕಾಶ ಇದೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಿಮಗೆ ಯಾವುದೇ ರೀತಿಯ ಭಯ ಇಲ್ಲ. ಆದರೆ ಖರ್ಚು ಮಾತ್ರ ದಿಢೀರಂತ ಯಾವುದೋ ಬೇಕಿದ್ದೋ ಬೇಕಿಲ್ಲದೆ ಇದ್ದಿದ್ದಕ್ಕೆಲ್ಲವೂ ಕೂಡ ಖರ್ಚಾಗುವಂತಹ ಅವಕಾಶ ಇದೆ. ಆ ಖರ್ಚಿನ ಕಡೆ ಸ್ವಲ್ಪ ಹಿಡಿತವನ್ನು ಇಟ್ಟುಕೊಳ್ಳಿ. ಅಷ್ಟನ್ನು ಹೊರತುಪಡಿಸಿದರೆ ತುಲಾರಾಶಿಯವರಿಗೆ ವಾರದಲ್ಲಿ ಹೆಚ್ಚಿನ ಉತ್ತಮ ಫಲಗಳನ್ನು ಕಾಣುವಂತಹ ಯೋಗ ನಿಮಗೂ ಕೂಡ ಇರತಕ್ಕಂಥದ್ದು. ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಸಮಯದಲ್ಲಿ ಏರುಪೇರು ಇರುವಂತಹ ಲಕ್ಷಣಗಳು ಜಾಸ್ತಿಯಾಗಿಯೇ ಕಂಡು ಬರ್ತಾ ಇದೆ. ಯಾರೆಲ್ಲ ಈ ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂತಹ ರಾಜಕೀಯದಲ್ಲಿ ಕೆಲಸ ಮಾಡುವಂಥವ್ರು ಇರ್ತಾರೆ ಅಥವಾ ಸಾಮಾಜಿಕ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡಿರ್ತಾರೆ, ಅಂತಹವರಿಗೆ ಸ್ವಲ್ಪ ಹಿನ್ನಡೆ ಆಗುವಂತಹ ಲಕ್ಷಣಗಳಿದೆ. ಮತ್ತು ಹೊರಗಡೆ ನೀವು ಮಾತನಾಡುವಾಗ ನೀವು ಆಡಿದ ಮಾತಿನಿಂದನೇ ನೀವೇ ಸಿಕ್ಕಿ ಹಾಕಿಕೊಂಡು ಪರದಾಡುವಂತಹ ಪರಿಸ್ಥಿತಿಗಳು ಬರುವಂತೆ ಇದೆ. ಹಾಗಾಗಿ ಆ ಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥವರು ಭಾಳ ಜಾಗರೂಕರಾಗಿರಿ. ಇನ್ನು ನೀವು ಈ ವೃಶ್ಚಿಕ ರಾಶಿಯಲ್ಲಿ ಯಾವ ಒಂದು ಮಹಿಳಾ ಉದ್ಯಮಿಗಳಿರ್ತೀರ, ಮಹಿಳಾ ಅಂದರೆ ಸ್ವತಃ ಕೈಗಾರಿಕೆಯನ್ನು ಮಾಡ್ತಕ್ಕಂಥದ್ದು, ಸ್ವಂತ ಉದ್ಯೋಗವನ್ನು ಮಾಡ್ತಕ್ಕಂಥವರು ಯಾವ ಮಹಿಳೆಯರಿರ್ತೀರಾ ಅವರಿಗೆ ಹೆಚ್ಚಿನ ಅನುಕೂಲತೆಗಳು ಒದಗಿ ಬರುತ್ತೆ. ನಿಮ್ಮ ಕೆಲಸ ಕಾರ್ಯವೈಖರಿಗೆ ಹೆಚ್ಚಿನ ಒಂದು ಬೇಡಿಕೆಗಳು ಬರ್ತಕ್ಕಂಥದ್ದು, ಉತ್ತಮವಾದ ಅವಕಾಶಗಳು ಬರ್ತಕ್ಕಂಥದ್ದು, ಈ ಎಲ್ಲ ಲಕ್ಷಣಗಳು ಕೂಡ ಈ ವೃಶ್ಚಿಕ ರಾಶಿಯವರಿಗೆ ಇರುವಂತೆ ಇದೆ.
ಇನ್ನು ಇದೇ ವೃಶ್ಚಿಕ ರಾಶಿಯಲ್ಲಿ ಒಂಥರ ಗಾಯಕರು ಯಾರಿರ್ತಾರೆ, ಹಾಡುಗಾರಿಕೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು, ವಾದ್ಯವೃಂದದವರು ಯಾರಿರ್ತಾರೆ, ಅವರಿಗೆ ಉತ್ತಮವಾದಂತಹ ಒಂದು ಬೇಡಿಕೆಗಳು ಬರುತ್ತೆ, ಹೆಚ್ಚಿನ ಸಂಭಾವನೆ ಅವರ ಕೈ ಸೇರುವಂತೆ ಇದೆ. ಹಾಗಾಗಿ ಅವರಿಗೆ ಈ ವಾರ ಬಹಳ ಉತ್ತಮವಾಗಿಯೇ ಇರತಕ್ಕಂಥದ್ದು. ಆದರೆ ಈ ವೃಶ್ಚಿಕ ರಾಶಿಯಲ್ಲಿ ಇರುವಂತಹ ಕೆಲವು ಸ್ವತಃ ಉದ್ಯಮಿಯನ್ನು ಮಾಡ್ತಕ್ಕಂಥವ್ರು, ಸಣ್ಣ ಕೈಗಾರಿಕೆಗಳನ್ನು ನಡೆಸುವಂಥವ್ರಿಗೆ ವ್ಯಾಪಾರದಲ್ಲಿ ಸ್ವಲ್ಪ ನಿಧಾನಗತಿಯಲ್ಲಿ ನಡೆಯುತ್ತೆ, ಅದರಿಂದ ಸ್ವಲ್ಪ ಬೇಸರವನ್ನು ಪಟ್ಕೊಳ್ತೀರಾ. ಆದರೆ ನಿಧಾನಗತಿಯಲ್ಲಿ ನಡೆದರೂ ಪರವಾಗಿಲ್ಲ, ನಷ್ಟವನ್ನು ಅನುಭವಿಸುವಂತಹ ಕಾಲವೇನೂ ನಿಮಗೆ ಇಲ್ಲ. ಹಾಗಾಗಿ ಅದರ ಬಗ್ಗೆ ಹೆಚ್ಚು ಚಿಂತನೆಯನ್ನು ಮಾಡೋದು ಬೇಡ. ಮುಂದಿನ ದಿನಗಳಲ್ಲಿ ವ್ಯಾಪಾರ ಚೆನ್ನಾಗಿಯೇ ಆಗುವಂತಹ ಲಕ್ಷಣ ಇದೆ. ಆದರೂ ಕೂಡ ನೀವು ಈ ವಾರದಲ್ಲಿ ಸ್ವಲ್ಪ ಆಂಜನೇಯ ಸ್ವಾಮಿಯನ್ನು ಆರಾಧನೆಯನ್ನು ಮಾಡಬೇಕಾಗತ್ತೆ. ಅದರಿಂದಾಗಿ ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಕ್ಕಂಥದ್ದೆಲ್ಲವೂ ಕೂಡ ತಪ್ಪಿ ಹೋಗುವ ಅವಕಾಶ ಕೂಡ ಇರುವಂಥದ್ದು. ಧನಸ್ಸು ರಾಶಿ, ಧನಸ್ಸು ರಾಶಿಯವರಿಗೆ ಈ ವಾರದಲ್ಲಿ ಹೆಚ್ಚಿನ ಫಲವನ್ನು ಅಪೇಕ್ಷೆ ಮಾಡುವಂತಹ ಅವಕಾಶ ಇಲ್ಲ. ಸಾಧಾರಣವಾಗಿ ಈ ಧನಸ್ಸು ರಾಶಿಯವರು ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಮಧ್ಯ ಕೆಲವು ವಾರಗಳನ್ನು ಹೊರತುಪಡಿಸಿದರೆ ಸಮಸ್ಯೆಗಳನ್ನು ಜಾಸ್ತಿಯಾಗಿ ಕಾಣ್ತಾ ಬಂದಿದ್ದೀರಾ. ಈ ವಾರದಲ್ಲಿ ತುಂಬ ವಿಪರೀತವಾದ ಸಮಸ್ಯೆ ಇಲ್ಲ. ಆದರೂ ಕೂಡ ನೀವು ಕೆಲಸ ಮಾಡುವ ಜಾಗದಲ್ಲಿ ಸಹೋದ್ಯೋಗಿಗಳ ಕಡೆಯಿಂದ ನಿಮಗೆ ಕೆಲವೊಂದು ಕಿರಿಕಿರಿಗಳಾಗುವಂಥದ್ದು, ಸಮಸ್ಯೆಗಳನ್ನು ತಂದುಕೊಡುವಂಥದ್ದು ಇವೆಲ್ಲವೂ ಇರುತ್ತೆ. ಹಾಗಾಗಿ ಕೆಲವೊಮ್ಮೆ ಅಪಮಾನಗಳಾಗುವಂಥದ್ದು, ಈ ರೀತಿಯ ಲಕ್ಷಣಗಳು ಕೂಡ ಒದಗಿ ಬರೋದರಿಂದ ಸ್ವಲ್ಪ ನೀವು ಧೃತಿಗೆಡದಿರೋ ಆತ್ಮಸ್ಥೈರ್ಯವನ್ನು ಬೆಳೆಸ್ಕೊಳ್ಳೋದು ತುಂಬ ಉತ್ತಮವಾಗತ್ತೆ. ಮತ್ತು ಈ ಧನಸ್ಸು ರಾಶಿಯಲ್ಲಿ ಇರತಕ್ಕಂಥವ್ರಿಗೆ ಈ ರಿಯಲ್ ಎಸ್ಟೇಟಲ್ಲಿ ಯಾರು ಕೆಲಸವನ್ನು ಮಾಡ್ತಾರೆ ಅಂದರೆ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರ ಮಾಡೋರಿಗೆ, ಸಾಧಾರಣವಾಗಿ ಈ ರಾಶಿಯವರಿಗೆ ಈ ವಾರದಲ್ಲಿ ಹೆಚ್ಚಿನ ಯಾವುದೇ ಪ್ರಗತಿಯೂ ಕೂಡ ಕಂಡು ಬರೋದಿಲ್ಲ. ಎಲ್ಲವೂ ಸ್ವಲ್ಪ ಇಳಿಮುಖವಾಗಿಯೇ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯ ಹೆಚ್ಚಿನ ವಹಿವಾಟಿಗೆ ನೀವು ಹೋಗದೇ ಇರೋದೇ ಕ್ಷೇಮ. ಹೋದರೂ ಕೂಡ ಆ ಜಾಗದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಉಂಟಾಗುವಂಥದ್ದು, ಮತ್ತು ಇದೇ ವ್ಯವಹಾರವಾಗಿ ನಿಮಗೆ ಇದ್ದಂತಹ ಮಿತ್ರರೇ ಕೆಲವೊಮ್ಮೆ ಶತ್ರುಗಳಾಗುವಂತಹ ಅವಕಾಶಗಳು ಒದಗಿ ಬರುವಂಥದ್ದು, ಹೀಗೆಲ್ಲ ಇರೋದರಿಂದ ನೀವು ಸ್ವಲ್ಪ ಈ ವಾರದಲ್ಲಿ ಹೆಚ್ಚಿನ ಕಾರ್ಯವನ್ನು ನೀವು ಕೈಗೆ ತೆಗೆದುಕೊಳ್ಳದೆ ಇರೋದೇ ಒಳ್ಳೆಯದು. ಹೊಸದಂತೂ ಕೂಡ ಯಾವುದನ್ನು ಕೂಡ ನೀವು ಪ್ರಾರಂಭ ಮಾಡೋದು ಬೇಡ. ಹಳೆಯದನ್ನು ಮಾಡ್ತಾ ಇರೋದನ್ನು ಹಾಗೆ ನಿಧಾನವಾಗಿಯೇ ಮುಂದುವರಿಸ್ಕೊಳ್ಳಿ. ಇನ್ನೂ ಸ್ವಲ್ಪ ಕಾಲ, ನಿಮಗೆ ಉತ್ತಮ ಕಾಲ ಬರುವ ಕಾಲ ಹತ್ತಿರದಲ್ಲಿ ಇದೆ. ಆದರೆ ಇನ್ನು ಸ್ವಲ್ಪ ದಿವಸಗಳು ಸ್ವಲ್ಪ ನೀವು ಗುರುವಿನ ಪ್ರಾರ್ಥನೆಯನ್ನು ಮಾಡೋದು ತುಂಬ ಕ್ಷೇಮಕರವಾಗುತ್ತೆ. ಮಕರ ರಾಶಿ, ಮಕರ ರಾಶಿಯವರಿಗೆ ಈ ವಾರದಲ್ಲಿ ಸಾಧಾರಣ ಉತ್ತಮ ಫಲಗಳನ್ನು ಕಾಣುವಂತಹ ಯೋಗ ಇದೆ. ಈ ಮಕ್ಕಳು ಯಾರು ಮಕರ ರಾಶಿಯವರು ಇರ್ತಾರೆ ಅವರಿಗಾಗಿ ನೀವು ಒಂದು ಡೆಪಾಸಿಟ್ಸ್ ಮಾಡ್ತಕ್ಕಂಥದ್ದು ಅಥವಾ ಅವರ ಹೆಸರಿನಲ್ಲಿ ಹಣವನ್ನು ಹೂಡಿಕೆ ಮಾಡುವಂಥದ್ದು, ಈ ರೀತಿಯೆಲ್ಲ ಅವಕಾಶಗಳು ಒದಗಿ ಬರುತ್ತೆ. ಮತ್ತು ಷೇರು ಮಾರುಕಟ್ಟೆಯಲ್ಲಿ ಹೆಚ್ಚಿನ ವಹಿವಾಟು ನಡೆಯುವಂತೆ ನಿಮ್ಮ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಹಾಗಾಗಿ ಸ್ವಲ್ಪ ಆ ಕಡೆಗೆ ಗಮನವನ್ನು ಕೊಡಿ. ಅದರಿಂದ ನಿಮಗೆ ಲಾಭವೂ ಕೂಡ ಮುಂದಿನ ದಿನಗಳಲ್ಲಿ ಆಗುವ ಎಲ್ಲ ಲಕ್ಷಣವೂ ಕೂಡ ಇರತಕ್ಕಂಥದ್ದು. ಇನ್ನು ವಿದೇಶಕ್ಕಾಗಿ ಪ್ರಯಾಣ ಮಾಡೋದಕ್ಕೆ ಪ್ರಯತ್ನ ಪಡುವಂಥವರು ಕೂಡ ಈ ವಾರದಲ್ಲಿ ನೀವು ಪ್ರಯತ್ನವನ್ನು ಮುಂದುವರಿಸಬಹುದಾಗಿದೆ. ಹತ್ತಿರದಲ್ಲಿ ಅವೆಲ್ಲವೂ ಕೂಡ ನಿಮಗೆ ವೀಸಾ ಆಗಬೇಕು ಅಂತಿದ್ದರೆ ಅದೆಲ್ಲವೂ ಕೂಡ ಪ್ರೋಸೆಸ್ ಎಲ್ಲ ಭಾಳ ಸುಲಭವಾಗಿ ಆಗುವಂತಹ ಅವಕಾಶಗಳಿರುತ್ತೆ. ಆ ನಿಟ್ಟಿನಲ್ಲಿ ಹೆಚ್ಚಿನ ಒಂದು ಶ್ರಮ ಏನು ಬೇಕಾಗೋದಿಲ್ಲ, ಸುಲಭವಾಗಿಯೇ ಕೆಲಸ ನಿಮಗೆ ಆಗುವಂತಹ ಲಕ್ಷಣ ಇದೆ. ಇನ್ನು ವ್ಯಾಪಾರಗಳು ಮಾಡುವಂಥವ್ರು ಯಾರಾದರೂ ಈ ಎಣ್ಣೆ ತೈಲ ವ್ಯಾಪಾರಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಈ ಹಾರ್ಡ್ವೇರ್ ಕೆಲಸಗಳನ್ನಂದರೆ ಕಬ್ಬಿಣ ಮರಳು ಈ ಥರದ್ದು ಬಿಲ್ಡಿಂಗ್ ಮೆಟೀರಿಯಲ್ಸ್ ವ್ಯಾಪಾರ ಮಾಡುವಂಥವ್ರು, ಇಂಥವರಿಗೆಲ್ಲರಿಗೂ ಕೂಡ ಸ್ವಲ್ಪ ವ್ಯಾಪಾರ ಚೆನ್ನಾಗಿಯೇ ಆಗುವಂತಹ ಲಕ್ಷಣ ಇದೆ. ಹಾಗಾಗಿ ವ್ಯಾಪಾರದಿಂದ ಧನಾಗಮನವು ಕೂಡ ಹೆಚ್ಚಾಗಿ ಬರತಕ್ಕಂಥದ್ದು ಕೂಡ ಉತ್ತಮವಾಗಿಯೇ ಇದೆ. ಇನ್ನು ಈ ರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂತಹ ಅವಕಾಶ ಇದೆ. ಹಾಗಾಗಿ ಸ್ವಲ್ಪ ಪರಿಶ್ರಮವನ್ನು ನೀವು ಹೆಚ್ಚಾಗಿ ಪಡಬೇಕಾಗತ್ತೆ, ಆ ಕಡೆ ಗಮನವನ್ನು ಇಟ್ಟುಕೊಳ್ಳಿ. ಇನ್ನು ಕಲಾವಿದರು ಯಾರಿರ್ತಾರೆ ಈ ರಾಶಿಯವರು, ಕಲಾವಿದರಿಗೆ ಉತ್ತಮವಾದಂತಹ ಅವಕಾಶಗಳು ಒದಗಿ ಬರುತ್ತೆ. ಹಾಗಾಗಿ ನೀವು ಯಾವಾಗ ತಾನಾಗಿಯೇ ಉತ್ತಮವಾದ ಅವಕಾಶಗಳು ಬರುತ್ತೆ, ಸಂಭಾವನೆಯನ್ನು ಕೂಡ ಹೆಚ್ಚಾಗಿ ಕೇಳಿ ಪಡೆಯೋದಕ್ಕೆ ಅವಕಾಶ ಇದೆ. ನಿಮಗೆ ಉತ್ತಮವಾದಂತಹ ಸಂಭಾವನೆ ಕೂಡ ಸಿಕ್ಕುವ ಎಲ್ಲ ಲಕ್ಷಣವೂ ಕೂಡ ಇರತಕ್ಕಂಥದ್ದು. ಈ ಒಂದು ಮಕರ ರಾಶಿಯ ಮಹಿಳೆಯರು ಯಾರೆಲ್ಲ ಇರ್ತಾರೆ ಅಂಥವರಿಗೆ ಕೂಡ ಉತ್ತಮವಾದಂತಹ ಅವಕಾಶಗಳು ಒದಗಿ ಬರುತ್ತೆ. ಅವರು ಯಾವ ಕೆಲಸವನ್ನು ಮಾಡ್ತಾ ಇರ್ತಾರೆ ಆ ಕೆಲಸದಲ್ಲಿ ಪ್ರಗತಿಯೂ ಕೂಡ ಜಾಸ್ತಿ ಕಂಡು ಬರುತ್ತೆ. ಹಾಗಾಗಿ ವಿಶೇಷವಾಗಿ ಅವರಿಗೆ ಒಂದು ರೀತಿಯ ಉತ್ಸಾಹ ಪ್ರೋತ್ಸಾಹ ಎಲ್ಲವೂ ಕೂಡ ಹೆಚ್ಚಾಗಿ ಸಿಗ್ತಕ್ಕಂತಹ ವಾರವಾಗಿದೆ.
ಕುಂಭರಾಶಿ. ಕುಂಭರಾಶಿಯವರಿಗೆ ನೋಡಿ, ಇತಿ ಎಲ್ಲ ದಿನಗಳು ಈ ನಡುವೆ ಸುಮಾರು ದಿವಸಗಳಿಂದ ನಾವು ಹೇಳ್ತಾ ಬಂದಿದ್ವಿ ತುಂಬ ಚೆನ್ನಾಗಿದೆ ಅವರಿಗೆ ವಾರ ಅಂತ ಹೇಳಿ. ಆದರೆ ಈ ವಾರದಲ್ಲಿ ಸಣ್ಣ ಪುಟ್ಟ ತೊಡಕುಗಳನ್ನು ಅವರು ಎದುರಿಸುವಂತಹ ಅವಕಾಶಗಳು ಬರ್ತಾ ಇದೆ. ಆದರೆ ನಿಮಗೆ ಆದಾಯದಲ್ಲಿ ಮಾತ್ರ ಯಾವುದೇ ರೀತಿಯ ತೊಂದರೆಯೂ ಇರೋದಿಲ್ಲ. ಆದರೆ ಖರ್ಚು ಸ್ವಲ್ಪ ಈ ವಾರದಲ್ಲಿ ಜಾಸ್ತಿಯಾಗಿ ಬರುತ್ತೆ. ಮನೆಯಲ್ಲಿ ಸಹೋದರರು ಯಾರು ಇದ್ದರೆ ಅವರ ಒಂದು ಆರೋಗ್ಯಕ್ಕಾಗಿ ಖರ್ಚು ಮಾಡ್ತಕ್ಕಂಥ ಒಂದು ಅವಕಾಶಗಳು ಬರುವಂಥದ್ದು. ಮತ್ತು ನಿಮ್ಮ ಕೆಲಸ ಮಾಡುವಂತಹ ಜಾಗದಲ್ಲಿ ಸ್ವಲ್ಪ ಅವಮಾನಗಳು ಅಪಮಾನಗಳು ಆಗುವಂತಹ ಲಕ್ಷಣಗಳಿರೋದ್ರಿಂದ ಕೆಲಸ ಮಾಡುವ ಜಾಗದಲ್ಲಿ ನಿಮ್ಮ ಸಹೋದ್ಯೋಗಿಗಳ ಜೊತೆ ಸ್ವಲ್ಪ ಪ್ರೀತಿಯಿಂದ ಮಾತನಾಡುವಂತಹ ಒಂದು ಹವ್ಯಾಸವನ್ನು ಬೆಳೆಸ್ಕೊಳ್ಳಿ. ಇಲ್ಲಾಂದರೆ ಅವರಿಂದ ನಿಮಗೆ ತೊಂದರೆಗಳಾಗುವಂತಹ ಲಕ್ಷಣಗಳಿರುತ್ತೆ. ಮತ್ತು ಇನ್ನು ಕೆಲವೊಮ್ಮೆ ಈ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡೋರಿಗೆ ದಿಢೀರನೆ ವರ್ಗಾವಣೆ ಆಗುವಂತಹ ಲಕ್ಷಣಗಳು, ಸ್ಥಾನಪಲ್ಲಟ ಆಗುವಂತಹ ಅವಕಾಶಗಳು ಇವೆಲ್ಲವೂ ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಆರೋಗ್ಯದಲ್ಲಿ ಕೂಡ ಸಣ್ಣ ಪುಟ್ಟ ಏರುಪೇರುಗಳಾಗುವಂತಹ ಅವಕಾಶಗಳು ಕೂಡ ಇರೋದರಿಂದ ಈ ವಾರದಲ್ಲಿ ಸ್ವಲ್ಪ ಚಿಂತಿತರಾಗಿರ್ತಕ್ಕಂತಹ ವಾರ ನಿಮ್ಮ ಪಾಲಿಗೆ ಇದೆ. ಆದರೆ ಆದಾಯದಲ್ಲಿ ನಿಮಗೆ ಸಮಸ್ಯೆ ಇಲ್ಲ, ಆದಾಯ ಚೆನ್ನಾಗಿ ಬರ್ತಾ ಇದೆ, ಖರ್ಚು ಜಾಸ್ತಿ ಆಗ್ತಾ ಇದೆ. ಖರ್ಚಿನ ಕಡೆ ಸ್ವಲ್ಪ ಹಿಡಿತವನ್ನು ಇಟ್ಕೊಳ್ಳಿ. ಮೀನರಾಶಿ. ಮೀನರಾಶಿಯವರಿಗೆ ನೋಡಿ, ನಿಮ್ಮ ತಾಯಿಯ ಮನೆ ಕಡೆಯಿಂದ ನಿಮಗೆ ಯಾವುದಾದರೂ ಕೂಡ ಆಸ್ತಿ ಬರಬೇಕಾಗಿದ್ದರೆ ಅದೆಲ್ಲವೂ ಈ ವಾರದಲ್ಲಿ ಬರುವಂತಹ ಲಕ್ಷಣಗಳು ಹೆಚ್ಚಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ರಾಶಿಯಲ್ಲಿರುವಂತಹ ಮಕ್ಕಳು ಉತ್ತಮವಾದಂತಹ ಪ್ರಗತಿಯನ್ನು ಕಾಣುವಂಥದ್ದು. ಯಾರಾದರೂ ಸ್ಪೋರ್ಟ್ಸ್ ಫೀಲ್ಡಲ್ಲಿರೋ ಮಕ್ಕಳಿದ್ದರೆ ಅವರಿಗೆ ಹೆಚ್ಚಿನ ಒಂದು ಅವಕಾಶಗಳು ಒದಗಿ ಬರತಕ್ಕಂಥದ್ದು. ಮತ್ತು ವಿದ್ಯಾರ್ಜನೆಯಲ್ಲಿ ಕೂಡ ಉತ್ತಮ ಫಲಿತಾಂಶವನ್ನು ಕಾಣುವಂತಹ ಯೋಗ ಇರುವಂಥದ್ದು. ಮತ್ತು ವ್ಯಾಪಾರ ವ್ಯವಹಾರಗಳೆಲ್ಲವೂ ಕೂಡ ಸುಗಮವಾಗಿ ಆಗತ್ತೆ. ಯಾವುದೇ ರೀತಿಯ ತೊಂದರೆಗಳು, ಅಡ್ಡಿ ಆತಂಕಗಳು ಕೂಡ ಈ ವಾರದಲ್ಲಿ ಬರ್ತಾ ಇಲ್ಲ. ಎಲ್ಲವೂ ಕೂಡ ಸುಗಮವಾಗಿಯೇ ಚೆನ್ನಾಗಿಯೇ ಆಗುವ ಎಲ್ಲ ಲಕ್ಷಣವೂ ಕೂಡ ಇರತಕ್ಕಂಥದ್ದು. ಇನ್ನು ಕಚೇರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಉತ್ತಮವಾದಂತಹ ಬಡ್ತಿ ಬರುವಂತಹ ಅವಕಾಶ ಇದೆ. ಮತ್ತು ನೀವು ಮಾಡುವಂತಹ ಕೆಲಸವನ್ನು ಗುರುತಿಸಿ ನಿಮಗೆ ಕೆಲವೊಮ್ಮೆ ಪ್ರೋತ್ಸಾಹ ಧನ ಅಂತ ಸಿಕ್ಕುವಂಥದ್ದು ಇರಬಹುದು. ಅಥವಾ ನಿಮಗೆ ಯಾವುದಾದರೂ ಕೂಡ ಅವಾರ್ಡ್ಗಳು ಕೂಡ ಬರುವಂತಹ ಅವಕಾಶಗಳು ಕೂಡ ಸಿಕ್ಕಬಹುದಾಗಿದೆ. ಮತ್ತು ಆರೋಗ್ಯದಲ್ಲಿ ಕೂಡ ಒಂದು ರೀತಿ ಸಮಾಧಾನ ತೃಪ್ತಿಕರವಾಗಿರ್ತಕ್ಕಂಥದ್ದು. ಹಾಗಾಗಿ ಮೀನರಾಶಿಯವರಿಗೆ ಒಟ್ಟಾರೆ ಹೆಚ್ಚಿನ ಒಂದು ಶುಭ ಫಲಗಳನ್ನು ಕಾಣುವಂತಹ ಯೋಗ ಈ ವಾರದಲ್ಲಿ ನಿಮ್ಮ ಪಾಲಿಗೆ ಇರತಕ್ಕಂಥದ್ದು. ನೋಡಿ, ಒಟ್ಟಾರೆ ಹೇಳುವಾಗ ಈ 12 ರಾಶಿಗಳಲ್ಲಿ ಹೆಚ್ಚಿನ ರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಜಾಸ್ತಿ ಕಂಡು ಬರ್ತಾ ಇದೆ. ಆದಾಯದಲ್ಲಿ ಸಾಧಾರಣವಾಗಿ ಎಲ್ಲರಿಗೂ ಕೂಡ ಉತ್ತಮ ಫಲಗಳನ್ನೇ ಕಾಣುವಂತಹ ಯೋಗ ಇರುವಂತೆ ಇದೆ. ರಾಜಕೀಯ ಕ್ಷೇತ್ರದಲ್ಲಿ ಇರತಕ್ಕಂಥವ್ರಿಗೆ ಸ್ವಲ್ಪ ಸ್ಥಾನ ಪಲ್ಲಟಗಳಾಗುವಂಥದ್ದು ಮತ್ತು ಸ್ವಲ್ಪ ದುಗುಡಗಳು ಜಾಸ್ತಿ ಇರುವಂತಹ ಲಕ್ಷಣಗಳು ಕಂಡು ಬರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಸ್ವಲ್ಪ ಸಾಧಾರಣವಾಗಿ ನಡೆಯುವಂತಹ ಫಲಗಳಾಗಿದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಗುರುವಿನ ಪ್ರಾರ್ಥನೆಯನ್ನು ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣದಲ್ಲಿ ನಾವು ಯಾವುದಾದರೂ ನಮ್ಮ ಇಚ್ಛಿತ ಗುರುವನ್ನು ನೆನೆದು ಅವರಿಗೆ ಒಂದು ನಮಸ್ಕಾರವನ್ನು ಮಾಡಿ ಕಾರ್ಯವನ್ನು ದೈನಂದಿನ ನಮ್ಮದು ಏನು ಕೆಲಸ ಇದೆ ಅದನ್ನು ಪ್ರಾರಂಭ ಮಾಡೋದಕ್ಕೆ ಪ್ರಯತ್ನ ಪಡುವುದರ ಮುಖಾಂತರ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ ಫಾಲೋ ಮಾಡಿ.